ಸೇರಬಹುದೆ ನೀನು ದಾರಿ ಮುಗಿಯದೆ ಹಣ್ಣು ದೊರೆಯಬಹುದೆ ಹೇಳು ಮಣ್ಣ ಬಗೆಯದೆ ಬಾಳದಾರಿಯಲ್ಲಿ ಇರುಳು ಕವಿದ ಹೊತ್ತಲಿ ಪ್ರೀತಿ ಕಣ್ಣು ತೆರೆದ ದೀಪ ಮಗಳು ಜಾನಕಿ ಮಗಳು ಜಾನಕಿ ಹರಿವ ನದಿಯು ಹರಿಯಲಿಹುದು ಇಂದಿನಂತೆ ನಾಳೆಯೂ ಮಗಳು ಜಾನಕಿ ಮಗಳು ಜಾನಕಿ ಚಂಚಲ ಕಣ್ಣ್ಯಾ ಕೆಂಪಗಾಗಿದೆ ಅತ್ತಿದೆಯಾ ಇಲ್ಲ ಕಣೆ ನನ್ನ ಕಡೆ ನೋಡು ಏನಾಯ್ತು ಏನಿಲ್ಲ ಅಕ್ಕ ಇವಾಗ ನೀನು ಭಾವನ ಜೊತೆ ಹೊರಟೋಗ್ತೀಯಲ್ವಾ ಅದಕ್ಕೆ ಬೇಜಾರು ಅಷ್ಟೇನಾ ಮತ್ತೆ ನೀನು ಹೊರಟು ಹೋದ್ರೆ ನಿನ್ನ ರೂಮ್ ಕೂಡ ನನಗೆ ಸಿಗುತ್ತೆ ಅಂತ ಅವತ್ತು ಹೇಳ್ತಾ ಇದ್ದೆ ಇಲ್ಲ ಅಕ್ಕ ಅವತ್ತು ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೆ ಚಂಚಲ ಏನಾಯ್ತೆ ಅಕ್ಕ ನಾವು ಚಿಕ್ಕ ವಯಸ್ಸಿಂದಾನು ಎಷ್ಟು ಕ್ಲೋಸ್ ಆಗಿದ್ವಿ ಪಪ್ಪ ನಮ್ಮಿಬ್ಬರಿಗೆ ಏನಾಯ್ತಂದ್ರೂ ಒಂದೇ ಥರದ ತರೋರು ನಾವಿಬ್ಬರು ಒಂದೇ ರೂಮ್ನಲ್ಲಿ ಇರ್ತಾ ಇದ್ವಿ ರಾತ್ರಿ ಎಲ್ಲ ಹರಟೆ ಹೊಡ್ಕೊಂಡು ಕಾಲ ಕಳೀತಿದ್ವಿ ಆದರೆ ನೀನು ಹಿಂಗಿರೋದಕ್ಕೆ ಬೇರೆ ಏನೋ ಕಾರಣ ಇದೆ ನಿನ್ನ ಕಣ್ಣೀರು ಬೇರೆ ಏನೋ ಹೇಳ್ತಾ ಇದೆ ಅಂತ ಅನಿಸ್ತಾ ಇದೆ ಯಾಕೆ ಇಷ್ಟ ಅಳ್ತಾ ಇದೀಯಾ ಏನಾಯ್ತು ಅಕ್ಕ ನೀನು ಹೇಳಿದ ನಿಜ ನಂಗೆ ಬೇರೆ ಯಾವುದೋ ವಿಷಯಕ್ಕೆ ಬೇಸರ ಆಗಿದೆ ಏನದು ನಿನ್ನೆ ಮದುವೆ ಕಲ್ಯಾಣಿ ಅತ್ತೆ ಬಂದಿದ್ರು ಅಲ್ವಾ ಹಾಂ ಬಂದಿದ್ರು ಅವ್ರು ನನ್ನ ಜೊತೆ ಮಾತಾಡ್ತಾ ಏನೇ ಚಂಚಲ ಇಷ್ಟೊಂದು ಖುಷಿಯಾಗಿದೆಯಾ ಅಂತ ಕೇಳಿದ್ರು ಅದಕ್ಕೆ ನಾನು ಅಕ್ಕನ ಮದುವೆ ಅಲ್ವಾ ಅದಕ್ಕೆ ಇಷ್ಟೊಂದು ಖುಷಿಯಾಗಿದ್ದೀನಿ ಅಂತ ಹೇಳಿದೆ ಅದಕ್ಕೆ ಅವರು ಈಗ ಹೇಗಿದ್ರು ನಿಮ್ಮ ಅಕ್ಕ ಐ ಎ ಎಸ್ ಆಫೀಸರ್ನ ಮದುವೆ ಆಗಿ ಹೋಗ್ತಾಳೆ ಅವ್ರ ಹತ್ರ ಬೇಕಾದಷ್ಟು ಆಸ್ತಿ ಇರುತ್ತೆ ಈಗ ನಿಮ್ಮ ತಂದೆಯವ್ರ ಕೋಟ್ಯಾಂತರ ರೂಪಾಯಿ ಆಸ್ತಿನೂ ನಿನಗೆ ಸೇರುತ್ತೆ ಅನ್ನೋ ಖುಷಿನೂ ಇರಬೇಕಲ್ವಾ ನಿಮಗೆ ಅಂತ ಕೇಳಿಬಿಟ್ರು ಕಣೆ ಇನ್ನು ನಿಮ್ಮ ಅಕ್ಕನ ಆಸ್ತಿನೂ ನಿನಗೆ ಸೇರುತ್ತೆ ಅಂತ ಹೇಳಿಬಿಟ್ರು ಅದೇನು ಹೆಣ್ಮಕ್ಳು ಈಗಿನ ಕಾಲದವರು ಆಸ್ತಿ ಮೇಲೆ ಆಸೆ ಜಾಸ್ತಿ ಅಂತ ಹೇಳಿಬಿಟ್ರು ಕಣೆ ನಂಗೆ ಅವ್ರಿಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ ಅಕ್ಕ ನಾನು ಹಾಗೆ ಯೋಚನೆ ಮಾಡ್ತೀನಿ ಅಂತ ನಿಂಗೆ ಅನ್ಸುತ್ತಾ ನನಗೆ ನೀನೇ ದೊಡ್ಡ ಆಸ್ತಿ ಅಕ್ಕ ಅವ್ರು ಹಾಗೆ ಹೇಳಿದ ನಂಗೆ ತುಂಬ ಸಂಕಟ ಆಗೋಯ್ತು ನಿನ್ನ ಪ್ರೀತಿ ಮಮತೆ ಮುಂದೆ ಈ ಆಸ್ತಿ ದುಡ್ಡು ಎಲ್ಲ ಕಿಲ್ಬು ಕಾಸಿನ ಸಮಾನ ಅಕ್ಕ ಅಂಥದ್ರಲ್ಲಿ ಅವ್ರು ಹಾಗೆ ಹೇಳ್ಬಿಟ್ರಲ್ಲ ಬಿಡು ಸಮಾಧಾನ ಮಾಡ್ಕೊ ನೀನು ಆ ಥರ ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಆತ್ಮಕ್ಕೆ ಗೊತ್ತು ಯಾರೋ ಏನೋ ಅಂದರು ಅಂತ ಯಾಕಿಷ್ಟು ಸೀರಿಯಸ್ ಆಗಿ ತಗೊಂತೀಯ ಪುಟ್ಟ
ಅಕ್ಕ ಈ ಲೆಟರ್ ತಗೋ, ನಿನಗೆ ಭಾವನೆಗೆ ಅಂತ ಬರ್ದಿರೋದು. ಯಾವುದೇ ಕಾರಣಕ್ಕೂ ನನಗೆ ಆಸ್ತಿ ಬೇಡ ಅಂತ ಬರ್ದಿದ್ದೀನಿ. ಪಪ್ಪನ ಆಸ್ತಿಗೂ ನನಗೂ ಇನ್ನು ಮುಂದೆ ಯಾವುದೇ ಸಂಬಂಧ ಇಲ್ಲ ಅಂತಲೂ ಬರ್ದಿದ್ದೀನಿ. ನನಗೆ ನಿನ್ನ ಪ್ರೀತಿ ಮುಖ್ಯ ಕಣೆ, ನನಗೆ ಈ ಆಸ್ತಿ ಎಲ್ಲ ಬೇಡ. ಚಂಚಲ, ಇದ್ಯಾಕೋ ಅತಿ ಆಯ್ತು. ಅವ್ರು ಯಾರೋ ಹೀಗೆ ಒರಟಾಗಿ ಮಾತಾಡಿದ್ರು ಅಂತ ಹೀಗ್ ಬರೀತಾರ? ಅವ್ರು ಹೇಳಿದ್ರು ಅಂತ ಅಲ್ಲ ಅಕ್ಕ, ಹೀಗ್ ಮಾಡೋದ್ರಿಂದ ನನ್ನ ಮನ್ಸಿಗೆ ನಿರಾಳ. ಈ ಲೆಟರ್ನ ನೀನ್ ಇಟ್ಕೊಳ್ಳೇಬೇಕು, ನನ್ ಮೇಲೆ ಆಣೆ. ಆನಂದಂಗೆ ಇನ್ನೊಂದು ಸಲ ಫೋನ್ ಮಾಡಬೇಕಿತ್ತು. ಎಷ್ಟು ಸಾರಿ ಹೇಳಿ ನಿನಗೆ, 10 ದಿನದಿಂದ ಫೋನ್ ಮಾಡ್ತಾ ಇಲ್ವಾ? ಅವನ ಹತ್ರ ಫೋನ್ ಇಲ್ಲ ಅನ್ನೋದು ಗೊತ್ತಿಲ್ವಾ ನಿನಗೆ? ಅಳೋಂಥದ್ದು ಏನಾಯ್ತೀಗ? ಅಳಲು ಇನ್ನೇನು ಮಾಡಲಿ, 8 ದಿನ ಅವನನ್ನು ಯಾರೋ ಕಿಡ್ನಾಪ್ ಮಾಡಿದ್ರು. ಕಡೆಗೂ ನಿನ್ನೆ ಬಂದ, ಮದುವೆ ಮಂಟಪದ ಹತ್ರ ಕಾಣಿಸ್ದವನು, ರಾತ್ರಿ ಎಲ್ಲ ಮನೆಗೆ ಬರಲೇ ಇಲ್ಲ. ಈಗಾಗಲೇ ಮಧ್ಯಾಹ್ನ 2 ಆಯಿತು, ಇನ್ನೂ ಬಂದಿಲ್ಲ. ಬದುಕಿದನೋ ಪ್ರಾಣ ಕಳ್ಕೊಂಡ್ಬಿಟ್ಟಿದನೋ ಅನ್ನೋ ಆತಂಕ. ಪ್ರಾಣ ಕಳ್ಕೊಳ್ಳೋಂಥದ್ದು ಏನಾಗಿದೆ ಅವನಿಗೆ? ನಿಮ್ಮ ಬುದ್ಧಿ ಏನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ. ಅವ್ನಿಗೆ ಈಗಾಗಲೇ ಆಗಿರೋ ಸಾಲದ, ಅವನು ಜಾನಕಮ್ಮನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದ. ಅಂಥದ್ರಲ್ಲಿ ಅವ್ರಿಗೆ ಬೇರೆಯವ್ರ ಜೊತೆ ಮದುವೆ ಆಗೋಯಿತು ಅಂದರೆ ಅವನಿಗೆ ದುಃಖ ಆಗಲ್ವಾ? ನಿನ್ನೆ ಮದುವೆ ಮಂಟಪದ ಹತ್ರ ಬಂದಾಗ ಅವನ ಮುಖ ನೋಡೋಕ್ಕಾಗ್ತಿರ್ಲಿಲ್ಲ, ಸಹನೇ ದುಃಖ ತುಂಬಿಕೊಂಡಿತ್ತು ಅವನ ಮುಖದಲ್ಲಿ. ಅವನ ಸ್ನೇಹಿತರಿಗೆಲ್ಲ ಫೋನ್ ಮಾಡಿ ವಿಚಾರಿಸ್ದೆ, ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅವನು ಬದುಕಿದ್ದಿದ್ರೆ ಬೆಳಗ್ಗೆ ಅಷ್ಟೊಳಗೆ ಬರಬೇಕಿತ್ತಲ್ವಾ?
ಇಲ್ಲ, ಅವನಿಗೆ ಏನೂ ಆಗಿದೆ. ಸಾಕಪ್ಪ ಈ ಬಾಳು. ನನಗೆ ಸಹನೆ ದಿಗ್ಲಾಗ್ತೈತೆ. ದೇವ್ರಿಗೆ ಹರಕೆ ಹೊತ್ಕೋ. ಆನಂದನ್ಗೆ ಏನೂ ಆಗದೆ ಇರಲಿ, ಕ್ಷೇಮವಾಗಿ ಮನೆಗೆ ಬರಲಿ ಅಂತ. ಅದನ್ನಾದ್ರೂ ಮಾಡ್ತೀನಿ. ನಂಜುಂಡೇಶ್ವರಕ್ಕೆ ಹರಕೆ ಹೊತ್ಕೋತೀನಿ. ಪೇಮೆಂಟ್ ಇನ್ನೂ ಸೆಟ್ಲ್ ಆಗಿಲ್ಲ ಸರ್. ನಿರಂಜನ್ ಅವ್ನು ಕೇಳಿದ್ದಕ್ಕೆ ತಮ್ಮನ್ನ ಕೇಳಿಸ್ಕೊಳ್ಳಿ ಅಂತಂದ್ರು ಸರ್. ನನ್ನ ಹತ್ರ ಇದ್ದಿದ್ದೆಲ್ಲ ಖರ್ಚಾಗೋಯ್ತು. ಎಷ್ಟು ನಿಮ್ಮ ಪೇಮೆಂಟು? 15,000 ಸರ್. ಮಾತಾಡಿದ 10,000. ಯಾಕೆ 15,000 ಅಂತ ಹೇಳ್ತಿದ್ದೀರಿ? ಅದು ಒಂದಿನಕ್ಕೆ ಸರ್. ಎಟ್ಟು ಇದರಲ್ಲಿ 40,000 ಇದೆ. ನೀವು ಕೇಳಿದ್ದಕ್ಕಿಂತ 25,000 ಜಾಸ್ತಿ ಇದೆ. ಇನ್ಯಾವತ್ತೂ ಯಾರ ಕಣ್ಣಿಗೂ ಕಾಣಿಸ್ಕೋಬಾರ್ದು. ಈ ವಿಚಾರನ ಯಾರ ಹತ್ರನೂ ಬಾಯಿ ಬಿಡಬಾರ್ದು. ಆಮೇಲೆ ನನ್ನ ಹತ್ರ ಜಾಸ್ತಿ ದುಡ್ಡಿದೆ ಅಂತೇನಾದರೂ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಯಾವುದಾದ್ರೂ ನದಿ ನೀರಲ್ಲಿ ಅಂಗಾತ ತೇಲ್ತಿರ್ತೀರಿ. ಹುಷಾರ್. ಬಾಯಿ ಬಿಡಲ್ಲ ಸರ್. ತೋಳಿ ಅಮ್ಮ, ನಾವಿನ್ನು ಹೊರಡ್ತೀವಿ. ಇದರಲ್ಲಿ ಮೈಸೂರು ರೇಷ್ಮೆ ಸೀರೆ, ರೇಷ್ಮೆ ಪಂಚೆ, ಶರ್ಟ್ ಎಲ್ಲ ಇದೆ, ತಗೊಳ್ಳಿ. ಅಯ್ಯೋ, ಇದೆಲ್ಲ ಯಾಕಮ್ಮ? ಜಾನಕಿ ಅವರೇ, ಅದೆಲ್ಲ ಏನು ಬೇಡ. ಬಾಂಬೆಲಿ ಇದನ್ನೆಲ್ಲ ಯಾರು ಉಕ್ಕೋತಾರೆ? ಅಲ್ಲಿ ವಿಪರೀತ ಶೆಕೆ. ಖಂಡಿತ ಬೇಡ, ಬೇರೆ ಯಾರಿಗಾರು ಕೊಡಿ. ಸರ್, ಬರೋಕೆ ಹೇಳಿದ್ರಂತೆ. ನಿನಗೇನಾದರೂ ತಲೆ ಇದೆಯಾ? ಆ ನಿನ್ನ ತಂದೆ ತಾಯಿ ಪಾಠ ಹಾಕಿದ್ರಲ್ಲ, ಅವ್ರಿಗೆ ಪೇಮೆಂಟ್ ಕೊಡೋಕ್ಕೂ ನಾನೇ ಬರಬೇಕಾ? ಫೂಲ್, ನೀನೊಬ್ಬ ಪ್ರೊಫೆಷನಲ್ ಫ್ರಾಡ್ ಅಂತ ನಿನ್ನನ್ನು ಕರ್ಕೊಂಬಂದ್ರೆ ಪೆದ್ದಂತರ ಜಾನಕಿ ಮುಂದೆ ಈ ರೀತಿ ಸೀನ್ ಕ್ರಿಯೇಟ್ ಆಗೋ ಹಾಗೆ ಮಾಡಿದೆಯಲ್ಲ. ಇನ್ನು ಆ ಈಡಿಯಟ್ ನಿನ್ನ ನಕಲಿ ಅಪ್ಪ ಮರ್ಯಾದೆ ಬಿಟ್ಟು ಹಲಗಿಂಚ್ತಾನೆ. ನೀನೇ ದುಡ್ಡು ಕೊಟ್ಟು ಕಳಿಸೋಕೆ ಏನಾಗಿತ್ತು? ಸಾರಿ ಸರ್, ನೀವು ಕೊಟ್ಟ ದುಡ್ಡೆಲ್ಲ ಖಾಲಿಯಾಗಿತ್ತು. ಖಾಲಿಯಾಗಿದ್ರೆ ಇಲ್ಲಿ ಬಂದು ನನ್ನ ಹತ್ರ ಈಸ್ಕೊಂಡು ಹೋಗ್ಬೋದಾಗಿತ್ತಲ್ವಾ? ಅಷ್ಟು ಬುದ್ಧಿ ಬೇಡವಾ ನಿನಗೆ? ಈಗ ಇದನ್ನು ಜಾನಕಿ ನೋಡಿದಾಳೆ, ಅವಳ ಮನಸ್ಸಲ್ಲಿ ಖಂಡಿತ ಅನುಮಾನ ಬಂದಿರುತ್ತೆ. IAS ಹುಡುಗನ ತಂದೆಗೆ 40,000 ಕೊಟ್ಟರೆ ಏನನ್ಕೊಳ್ಳಲ್ಲ ಅವಳು. ಬೀಗರಿಗೆ ಯಾರಾದರೂ ಹಾಗೆ ದುಡ್ಡು ಕೊಡ್ತಾರ? ಅವರು ಬೇರೆ ಡಿಗ್ನಿಟಿಯಿಂದ ನಿಂತಿರಲಿಲ್ಲ, ಭಿಕ್ಷೆ ತಗೊಳ್ಳೋರ ಥರ ನಿಂತಿದ್ರು. ಬರೀ 40,000 ಗುಟ್ಟೆಲ್ಲ ರೆಟ್ಟಾಗೋ ಸ್ಥಿತಿಗೆ ತಂದುಬಿಟ್ಟಿರ. ನೋಡಿದ್ರೆ ನನಗೆ ಮೈಯೆಲ್ಲ ಉರಿಯುತ್ತೆ. ಇನ್ನು ಮೇಲೆ ಈ ಥರ ಚಾತುರಿಗಳ ನಡೆದ್ರೆ ನಾನು ಸುಮ್ಮನೆ ಇರಲ್ಲ. ಇದನ್ನೆಲ್ಲ ಬೇಕು ಅಂತ ಮಾಡ್ತಿದ್ಯಾ ಹೇಗೆ? ಇಲ್ಲ ಸರ್, ಖಂಡಿತ ಇಲ್ಲ. ಇನ್ಮೇಲೆ ಹುಷಾರಾಗಿರ್ತೀರಿ. ಹುಷಾರಾಗಿರಬೇಕು. ಮಾಡೋ ಅಸಹ್ಯ ಎಲ್ಲ ಮಾಡಾಗಿದೆ. ಈಗ ಜಾನಕಿ ಆ ದುಡ್ಡನ್ನು ಯಾಕೆ ಕೊಟ್ಟರು ಅಂತ ಕೇಳಿದ್ರೆ ಏನು ಹೇಳ್ತೀಯ? ಅದು ಏನಾದರೂ ಯೋಚನೆ ಮಾಡಿ ಹೇಳ್ತೀನಿ ಸರ್. ನಿರಂಜನ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಏನು? ನಮ್ಮ ಸಂಬಂಧಿಕರೆಲ್ಲ ನಮ್ಮ ಮದುವೆ ಅಂತ ಒಂದು ಕಡೆ ಸೇರಿ ನಗ್ನಗ್ತಾ ಮಾತಾಡ್ತಿದ್ರು.
ನಿಮ್ಮನ್ನು ಮಾತಾಡಿಸ್ತಾ ಇದ್ರು, ಆದರೆ ನೀವು ಮುಖ ಒಂಥರ ಸೀರಿಯಸ್ ಆಗಿ ಇಟ್ಕೊಂಡು ಒಂದು ಮೂಲೆಯಲ್ಲಿ ಕೂತಿದ್ರಿ, ಯಾಕೆ? ನಮ್ಮ ಸಂಬಂಧಿಕರಲ್ಲಿ ಒಬ್ರು ಬಂದು ಅವ್ರು ಯಾಕೆ ಆಗಿದ್ದಾರೆ ಅಂತ ಕೇಳಿದ್ರು. ನಾನೇನೋ ಹಾರಕೆ ಉತ್ತರ ಕೊಟ್ಟು ಸುಮ್ಮನಾದೆ. ಹಾಗೇನಿಲ್ಲ, ಸ್ವಲ್ಪ ಸಂಕೋಚ. ಇದು ನನಗೆ ಹೊಸ ಮನೆ. ಆನಂದ, ಸಹಾಯಕ್ಕೋಗಿದ್ದಮ್ಮ. ಬಿಡ್ತು ಅನ್ನ, ಯಾಕೆ ಹೀಗೆಲ್ಲ ಮಾತಾಡ್ತೀಯ? ನಾನು ಬದುಕಿರ್ಬೇಕೇನಮ್ಮ? ಅಷ್ಟೆಲ್ಲ ಅವಮಾನ ಆದ್ರೂ ನಾನು ಬದುಕಿರ್ಬೇಕಾ? ನಾನು ಮದುವೆಗೆ ಹೋದ್ರೆ ಆ ಸೆಕ್ಯೂರಿಟಿ ಕೇಳಿ ಆಸೆ ದಬ್ಬಿಸ್ತಾನೆ ಆ ಬಾರ್ಗಿ. ಅವಮಾನ ಆಗಲ್ವೇನಮ್ಮ ನನಗೆ? ನಾನು IPS ಮಾಡಿದ್ದೀನಿ, ಅವನು ಯಾವನ ಬಂದು ಕತ್ತಿಡ್ದು ಆಚೆ ದಪ್ತಾನೆ. ಅಪ್ಪ ಅಮ್ಮ ಅನ್ಸ್ಕೊಂಡವ್ರು ನೀವು ಸುಮ್ಮನೆ ಕೂತಿದ್ದೀರಿ. ನಾವೇನ ಮಾಡ್ಬೇಕಾಗಿತ್ತು? ನನ್ನ ಮಗನಿಗೆ ಹಿಂಗ ಅವಮಾನ ಮಾಡ್ತಿದ್ದ ಅಂತ ಹೇಳಿ ಆ ರಾಸ್ಕಲ್ ಬಾರ್ಗಿಗೆ 4 ಬಾಸಿ ನೀವು ಆಚೆ ಬರಬೇಕಾಗಿತ್ತು. ಸ್ವಂತ ಮಗನಿಗೆ ಅವಮಾನ ಆಗ್ತಿರೋದನ್ನ ನೋಡ್ಕೊಂಡು ಸುಮ್ಮನೆ ಕೂತಿದ್ರಲ್ಲ, ನಿಮಗೆ ನಾಚಿಕೆ ಆಗಲ್ವಾ? ತಂದೆ ತಾಯಿಗಳಿಗೆ ನಾಚಿಕೆ ಆಗಲ್ವಾ ಅಂತ ಕೇಳ್ತಿದ್ಯೇನೋ? ಬಾರ್ಗಿ ಸಾಹೇಬ್ರು ನಮ್ಗೆ ಅನ್ನ ಕೊಟ್ಟ ದಣಿಗಳು, ನಾವು ಹಾಗೆಲ್ಲ ಅವ್ರನ್ನ ಕೇಳಕ್ಕಾಗತ್ತಾ? ಯಾವತ್ತೋ ನಾಲ್ಕು ಕಣೆ ಭಿಕ್ಷೆ ಆಗದೆ ಅಂತ ಜನ್ಮ ಪೂರ್ತಿ ಗುಲಾಮರಾಗಿತ್ತಿರ ಅವನಿಗೆ. ಕತ್ತಿಡ್ದು ಆಚೆ ತಳ್ತ ನಮ್ಮ ನನ್ನ ಜಾನಕಿನ ಕಂಡ್ರೆ ಪ್ರಾಣ ನನಗೆ.
ನನ್ನ ಕಿಡ್ನಾಪ್ ಮಾಡಿಸಿ ದೂರ ಇಟ್ಟು ಜಾಂಕಿಗೆ ಮದುವೆ ಮಾಡಿಸಿದ್ದಾನೆ. ಮದುವೆ ಮಂಟಪದಲ್ಲಿ ನನ್ನ ಫ್ರೆಂಡ್ಸ್ ಇದ್ರು, ಗುರುತಿನವರಿದ್ರು, ಜಾಂಕಿ ನೋಡ್ತಿದ್ಲು. ಅವಮಾನಾಗಲ್ಲ ನನಗೆ? ನಿಜ ಅವಮಾನ ಆಗುತ್ತೆ. ಮತ್ತೆ ನೀವೇನ್ ಮಾಡ್ತಾ ಇದ್ರಿ? ಮಗನಿಗೆ ಅವಮಾನ ಆಗ್ತಿರೋದ ನೋಡ್ಕೊಂಡು ಸಂತೋಷ ಪಡ್ತಾ ಇದ್ರಿ. ನೀನು ಅವ್ರ ಕಡೆ ಸೇರ್ಕೊಂಡ್ಬಿಟ್ಟಿಲ್ಲಮ್ಮ. ಜಾನಕಿನ ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೆ. ಜಾನಕಿನ ಬಿಟ್ಬಿಡು, ಜಾನಕಿನ ಬಿಟ್ಬಿಡು ಅಂತ ನನ್ನ ಹತ್ರ ಆಣೆ ಪ್ರಮಾಣ ಮಾಡಿಸ್ಕೊಂಡೆ. ನನಗೆ ಜೈಲಿಗೆ ಕಳಿಸಿದ್ರಲ್ಲಮ್ಮ, ಆಗ್ಲೂ ನನಗೆ ಸದಾ ಜಾನಕಿದೆ ಚಿಂತೆ. ಅವಳಿಗೋಸ್ಕರ ನನಗೆ ಜೈಲಿಗೆ ಕಳಿಸಿದ್ರು, ಕಿಡ್ನಾಪ್ ಮಾಡಿಸಿದ್ರು, ಪಡಬಾರ್ದು ಹಿಂಸೆ ಎಲ್ಲ ಪಟ್ಟೆ. ಕಡೆಗೂ ಜಾನಕಿನ ಬೇರೋ ಜೊತೆ ಮದುವೆ ಮಾಡಿಸ್ಬಿಟ್ನಲ್ಲಮ್ಮ ಭಾರ್ಗಿ. ಹಗಲು ಅಡಗಿದೆ ಕುದಿವ ಕಡಲ ನಡುವೆ ಒಂದು ಮುಳುಗದಿರುವ ಹಡಗಿದೆ ಕಾರಿರುಳಿನ ಒಡಲಿನಲ್ಲಿ ತೂಗುವ ಕನಸು ಮಗಳು ಜಾನಕಿ ಮಗಳು ಜಾನಕಿ.